ಕಾರ್ಕಳ ನಗರದ ಇತಿಹಾಸ ಪ್ರಸಿದ್ಧ ಅತ್ತೂರು ಪರ್ಪಲೆ ಕ್ಷೇತ್ರದ ಪುನರುತ್ಥಾನದ ನಿಮಿತ್ತ ಅಷ್ಟಮಂಗಲ ಪ್ರಶ್ನಾಚಿಂತನೆ ದ್ವಾದಶಿ ಶುಕ್ಲ ಪಕ್ಷದ ಕಾರ್ತಿಕ ಮಾಸವಾದ ಇಂದಿನಿಂದ 28 ರವರೆಗೆ ಅತ್ತೂರು ಪರ್ಪಲೆಗಿರಿಯಲ್ಲಿ ನಡೆಯತಾ ಇದೆ। ಹಿಂದೂ ಜಾಗರಣ ವೇದಿಕೆ ಮುಂದಾಳತ್ವದಲ್ಲಿ ಜಿಲ್ಲೆಯ ಆಸ್ತಿಕ ಭಕ್ತರ ಸಂಪೂರ್ಣ ಬೆಂಬಲದಿಂದ ಅಷ್ಟಮಂಗಲ ಪ್ರಶ್ನಾಚಿಂತನೆ ನಡೆಯುತ್ತಿದ್ದು ದಕ್ಷಿಣ ಭಾರತದ ಖ್ಯಾತ ದೈವಜ್ಞ ಕೇರಳದ ಪಯ್ಯನೂರಿನ ನಾರಾಯಣ ಪೊದುವಾಳ ಮತ್ತು ಹಿರಿಯ ಧಾರ್ಮಿಕ ಚಿಂತಕ ಹಿರಣ್ಯ ವೆಂಕಟೇಶ್ ಭಟ್ ನೇತೃತ್ವದಲ್ಲಿ ಪ್ರಶ್ನಾಚಿಂತನೆ ನಡೆಯುತ್ತಿದೆ। ಕಾರ್ಕಳದ ಅತ್ತೂರು ಗ್ರಾಮದಲ್ಲಿರುವ ಪರ್ಪಲೆ ಗುಡ್ಡದ ಮೇಲೆ ಅನೇಕ ಶತಮಾನಗಳಿಂದ ಸುಪ್ತಾವಸ್ಥೆಯಲ್ಲಿರುವ ದೈವ ಸಾನ್ನಿಧ್ಯವನ್ನ ಮತ್ತೆ ಜಾಗೃತ ಸ್ಥಿತಿಗೆ ತರಲು ಗ್ರಾಮಸ್ಥರು ಮತ್ತು ಹಿಂದೂ ಸಂಘಟನೆಗಳು ಮುಂದಾಗಿದ್ದು ಇದೀಗ ಅಷ್ಟಮಂಗಲ ಪ್ರಶ್ನೆ ಕುತೂಹಲವನ್ನ ಮೂಡಿಸಿದೆ। ಇನ್ನು ಪ್ರಶ್ನೆ ಚಿಂತನೆ ಹಿನ್ನೆಲೆಯಲ್ಲಿ ಪರ್ಪಲೆಗಿರಿಯಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗಿದೆ। ಇಂದು ಅಷ್ಟಮಂಗಲ ಪ್ರಶ್ನೆ ಚಿಂತನೆಗೆ ಚಾಲನೆಯನ್ನ ನೀಡಲಾಗಿದ್ದು ರಾಶಿ ಪೂಜೆ ನಡೆದು ಕುಮಾರಿ ಕೈಯಲ್ಲಿ ರಾಶಿ ಮಧ್ಯೆ ಸ್ವರ್ಣ ಇಡುವ ಸಂಪ್ರದಾಯ ನಡೆಯಿತು। ಇನ್ನು ಈ ಸಂದರ್ಭದಲ್ಲಿ ವಜ್ರದೇಹಿ ಕಾಣಿಯೂರು ಕರಿಂಜೆ ಬಲ್ಲಟ್ಟು ಬೈಲೂರು ಸ್ವಾಮೀಜಿಗಳು ಕಲ್ಲಡಕ ಪ್ರಭಾಕರ್ ಭಟ್ ಜಗದೀಶ್ ಕಾರಂತ ವಿ ಸುನಿಲ್ ಕುಮಾರ್ ಮಹೇಶ್ ಶೆಟ್ಟಿ ಕುಡುಪಲಾಜೆ ಸೇರಿದಂತೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಭಾಗವಹಿಸಿದರು। ಆ ರಾಶಿಯ ಗ್ರಹ ಸ್ಥಿತಿ ಸುನ್ನದ ಸ್ಥಿತಿ ರಾಶಿಯ ಗ್ರಹ ಸ್ಥಿತಿ ಎರಡರಲ್ಲಿ ಬುಧ ಮತ್ತು ಶುಕ್ರ ಮೂರರಲ್ಲಿ ಆದಿತ್ಯ ಐದರಲ್ಲಿ ಗುರು ಶನಿ ಮಾಂದಿ ಸಪ್ತಮದಲ್ಲಿ ಚಂದ್ರ ಅಂಗಾರ ನವಮದಲ್ಲಿ ರಾಹು ಅಥೋಖಂಡದಲ್ಲಿ ಭೂಸ್ಪರ್ಶವಿಲ್ಲ ಅದು ಅಥೋ ತಿಥಿಮುಖಂ ಅಥೋಮುಖ ಮೂರು ಅವಸ್ಥೆ ಇದೆ ಆ ಅವಸ್ಥೆ ಇದ್ದದ್ದು ಅಥೋ ಮುಖಮಾಗಿ ಬಂದದ್ದು ಅಪ್ಪ ಅಥೋ ಭಾಗತ್ತು ಹಿಂದೂ ಜಾಗರಣ ವೇದಿಕೆ ಕಾರ್ಕಳ ಮತ್ತು ಕಲ್ಕುಡ ದೈವಸ್ಥಾನ ಟ್ರಸ್ಟ್ ನಿಟ್ಟೆ ಇದರ ವತಿಯಿಂದ ನಡೆಯುತ್ತಿರುವಂತಹ ಅಷ್ಟಮಂಗಲದ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಎಲ್ಲ ಹಿಂದೂ ಭಕ್ತರು ಈ ಪುಣ್ಯ ಜಾಗದಲ್ಲಿ ಸೇರಿಕೊಂಡಿರುತ್ತಾರೆ। ದೈವಜ್ಞರ ಮುಖೇನ ಅಷ್ಟಮಂಗಲ ಕಾರ್ಯಕ್ರಮ ನಡೆಯತಾ ಉಂಟು। ಅನಾದಿ ಕಾಲದಿಂದಲೂ ಪೂಜಿಸಿಕೊಂಡು ಬರುತ್ತಿರುವಂತಹ ಈ ಜಾಗವು ಅಜೀರ್ಣಾವಸ್ಥೆಯಲ್ಲಿದ್ದು ಈಗ ಪುನರುತ್ಥಾನ ಪ್ರಯುಕ್ತ ಅಷ್ಟಮಂಗಲ ಕಾರ್ಯಕ್ರಮ ನಡೆಯುತ್ತಿದೆ। ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರವು ಈ ಜಾಗವು ಕ್ಷೇತ್ರವಾಗಿ ಬೆಳಗಲಿದೆ। ಎಲ್ಲ ಹಿಂದೂ ಸದ್ಭಕ್ತರು ಎಲ್ಲರೂ ಸೇರಿ ಇಡೀ ಕಾರ್ಕಳದ ಎಲ್ಲ ಪುಣ್ಯ ಜನತೆಯ ಒಂದು ಕೀರ್ತಿಗೆ ಪಾತ್ರವಾಗಲಿದೆ ಎಂದು ಹೇಳಲು ಇಚ್ಛಿಸುತ್ತೇನೆ। ಸರ್, ಅಷ್ಟಮಂಗಲ ಎಷ್ಟು ದಿವಸ ನಡೆಯುತ್ತದೆ? ಅಷ್ಟಮಂಗಲವು 26 27 28 ಮೂರು ದಿನಗಳ ಕಾಲ ನಡೆಯಲಿದ್ದು ಕಾರ್ಕಳದ ಹಾಗೂ ದಕ್ಷಿಣ ಕನ್ನಡ ಉಡುಪಿ ಹಾಗೂ ದೇಶದ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಂದಿನ ದಿನಗಳಲ್ಲಿ ಈ ಪುಣ್ಯಕ್ಷೇತ್ರವು ಪುನೀತರಾಗಲು ಕಾರಣಕರ್ತರಾಗಿದ್ದಾರೆ।